ಸರ್, ಜಿ ಡಿ ಎಸ್ ಯಾವತ್ತೂ ಮೈತ್ರಿ ಬಗ್ಗೆ ಬಿಫೋರ್ ಚುನಾವಣೆ ಹೋಗಿತ್ತಾ? ನೀವೆಲ್ಲರೂ ಒಂದ್ಸಲ ಘೋಷಣೆ ಆಗಿದ್ ನೋಡಿದ್ರ ಇತಿಹಾಸದಲ್ಲಿ? 73 78 ಪ್ರಾರಂಭ 77 ಪ್ರಾರಂಭ ಆದ್ಮೇಲೆ ಇಲ್ಲಿವರೆಗೆ ಜನತಾದಳ, ಜನತಾ ಪಕ್ಷ, ಜಾತ್ಯಾತೀತ ಜನತಾದಳ, ಎಸ್ ಜೆ ಪಿ ಅನೇಕ ರೀತಿಯಲ್ಲಿ ಪಕ್ಷ ಹೊಡೆದು 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 ಹೋಗಿದ್ರು, ಯಾವತ್ತು ಸಹ ದೇವೇಗೌಡರು ಇನ್ನೊಂದು ಪಕ್ಷಕ್ಕೆ ಬಿಫೋರ್ ಚುನಾವಣೆ ಅಲೈನ್ಸ್ ಅಂತ ಘೋಷಣೆ ಆಗಿರಲಿಲ್ಲ. ನೀವು ಮೊನ್ನೆನೂ ನೋಡಿದ್ದೀರಾ ಒಂದು ಕನ್ನಡ ಪತ್ರಿಕೆಯಲ್ಲಿ, ನಾನು ಈ ಪಕ್ಷದ ಅಲೈನ್ಸ್ ಬಗ್ಗೆ ಮಾತನಾಡಲ್ಲ, ಅದು ಕುಮಾರಸ್ವಾಮಿಗೆ ಬಿಟ್ಟಿದ್ದೀನಿ, ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದರು. ನೆಕ್ಸ್ಟ್ ಡೇ ಅವ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಎಷ್ಟು ಡಿಸ್ಟರ್ಬ್ ಮಾಡಿದ್ರು, ಪಕ್ಕದಲ್ಲಿ ಕೂತ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ಆಡಳಿತ ಪಕ್ಷ ಬೇರೆ ಪಕ್ಷ ಜನ ದೇವೇಗೌಡರಿಗೆ ಗೌರವವಾಗಿ, ದೇವೇಗೌಡರು ಒಬ್ರು ಮಾಜಿ ಪ್ರಧಾನಿ, ಹಿರಿಯ ಮುತ್ಸದಿ ಅಂತೇಳಿ ನಾವೆಲ್ಲರೂ ಗೌರವಿಸ್ತೀವಿ. ಅವ್ರ ಮಗನಾದಂಥ ಒಬ್ಬ ಜನತಾದಳದ ಒಂದು ಶಾಸಕಾಂಗ ಪಕ್ಷದ ನಾಯಕರಾಗಿ ಅವ್ರ ಪ್ರೆಸ್ಸಲ್ಲಿ ಮಾತಾಡಲಿಕ್ಕೆ ಅವರು ಅವಕಾಶವನ್ನು ಕೊಡದಲ್ಲೇ ಕಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ನ ನೀವೆಲ್ಲರೂ ನೋಡಿದ್ದೀರಾ, ನೀವೇ ರಿಲೇನೂ ಮಾಡಿದ್ದೀರಾ. ಸೊ ಯಾಕೆ ಹೋಗಿದ್ದಾರೆ ಈಗ ನೀವು ಅರ್ಥ ಮಾಡ್ಕೋಬೇಕು. ಅವ್ರ ಕೈಲಿನಲ್ಲಿ ಪಕ್ಷವನ್ನು ದೇವೇಗೌಡರು ನಡೆಸಿದ ರೀತಿಯಲ್ಲಿ ನಡೆಸಕ್ಕೆ ಆಗದೇ ಇರೋದಕ್ಕೆ ಬಿ ಜೆ ಪಿ ಜೊತೆ ಸಂಪೂರ್ಣವಾಗಿ ಅಲೈನ್ಸನ್ನು ಸೊ ಸೀದಾ ಹೋಗಿ ಅಮಿತ್ ಶಾ ಮುಂದೆ ಘೋಷಣೆ ಮಾಡ್ಕೊಂಡಿದ್ದಾರೆ ನಡ್ಡಾ ಮುಂದೆ. ಸೊ ಅವ್ರು ಯಾಕೆ ಅಕ್ಸೆಪ್ಟ್ ಮಾಡಿದ್ದಾರೆ? ಇಲ್ಲಿವರೆಗೆ ನಾವು ಏಕಾಂಗಿಯಾಗಿ ಪಕ್ಷ ಅಧಿಕಾರಕ್ಕೆ ತರ್ತೀನಿ ಅಂತ ಅಂದಂಥ ಬಿ ಜೆ ಪಿಯವರು ಅವರನ್ನು ರಾಜ್ಯ ಮಟ್ಟದ ಒಬ್ಬ ಲೀಡರ್ನು ಕುಮಾರಸ್ವಾಮಿಯವ್ರು ಭೇಟಿ ಮಾಡಿಲ್ಲ, ದೇವೇಗೌಡರು ಚರ್ಚೆ ಮಾಡಿಲ್ಲ. ಸೊ ಅನೌಪಚಾರಿಕವಾಗಿ ಹೊರಗಡೆ ಹೇಳ್ತಾರೆ ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ ಅಂತ. ಅವರು ಯಾಕೆ ಸ್ವಾಗತ ಮಾಡ್ತಾರೆ ಮಾಧ್ಯಮದಲ್ಲಿ? ಅವ್ರ ಪರಿಸ್ಥಿತಿನೂ ಹೀನಾಯವಾಗಿದೆ, ಅವರು ಸಹ ನೇರವಾಗಿ ಎದುರಿಸ್ಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.